ಮುಕ್ತ ಎಂಎಲ್ಎ ಮುನಿಯಪ್ಪರವರಿಗೆ 56ನೇ ಹುಟ್ಟುಹಬ್ಬದ ಸಂಭ್ರಮ. ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಹುಟ್ಟುಹಬ್ಬ ಆಚರಣೆ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರಾದ ಮುಕ್ತ ಎಂಎಲ್ಎ ಮುನಿಯಪ್ಪರವರ 56ನೇ ಹುಟ್ಟುಹಬ್ಬದ ಹಿನ್ನೆಲೆ ಫೆಬ್ರವರಿ 1ರಂದು ಚಿಕ್ಕಬಳ್ಳಾಪುರ ನಗರದ ವಿನಯ ಸಮುದಾಯ ಭವನದಲ್ಲಿ ನೂರಾರು ಅಭಿಮಾನಿಗಳು ಕಾರ್ಯಕರ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ವೇಳೆ ಪಕ್ಷಾತೀತವಾಗಿ ಜಿಲ್ಲಾ ಹಾಗೂ ತಾಲೂಕುಗಳಿಂದ ಆಗಮಿಸಿದ ಅಭಿಮಾನಿಗಳು ಹಾಗೂ ಮುಖಂಡರು ಮುಕ್ತ ಎಂಎಲ್ಎ ಮುನಿಯಪ್ಪರವರಿಗೆ ಹಾರ ತುರಾಯಿ ಹಾಕಿ ಕೇಕ್ ತಿನ್ನಿಸಿ ಹುಟ್ಟುಹಬ್ಬದ ಶುಭ ಕೋರಿದರು. ಕಷ್ಟ ಎಂದು ಯಾರೇ ಬಂದರೂ ಅವರ ನೋವಿಗೆ ಸ್ಪಂದಿಸುವ ಇವರು ಮುಕ್ತ ಎಂಎಲ್ಎ ಮುನಿಯಪ್ಪರವರ ಸಮಾಜ ಸೇವೆ ಹಾಗೂ ಜನರು ಕಷ್ಟದಲ್ಲಿದ್ದಾಗ ಆಸ್ಪತ್ರೆಯ ಹಣದ ಸಹಾಯ, ಮದುವೆ ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿರುತ್ತಾರೆ. ಫೆಬ್ರವರಿ 1ರಂದು ಅವರ 56ನೇ ಹುಟ್ಟುಹಬ್ಬದ ಹಿನ್ನೆಲೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು, ಜಾತ್ಯತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಭಾಗವಹಿಸಿ ಹುಟ್ಟುಹಬ್ಬದ ಶುಭ ಕೋರಿರುವುದು ವಿಶೇಷವಾಗಿರುತ್ತದೆ. ಈ ವೇಳೆ ಮುಕ್ತ ಎಂಎಲ್ಎ ಮುನಿಯಪ್ಪ ಮಾತನಾಡಿ, ಮಾಜಿ ಪ್ರಧಾನಿಗಳಾದ ದೇವೇಗೌಡರಾಗಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರಾಗಲಿ ಆದೇಶಿಸಿ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಕೊಟ್ಟರೆ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧನಿದ್ದೇನೆ ಎಂದರು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸ್ನೇಹಿತರು ಶ್ರೀಧರು, ಮಂಜು, ನಮ್ಮ ಗೌತಮ್ಮ ಎಲ್ಲ ಸ್ನೇಹಿತರು ಎಲ್ಲರೂ ಸೇರಿ, ಅಖಿಲ್ ರೆಡ್ಡಿ, ನಮ್ಮ ತಮ್ಮಪ್ಪ ಅಪ್ಪಾಜಿ ಎಲ್ಲರೂ, ಆಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟು ಎಲ್ಲರೂ ಬಂದು ಅಭಿನಂದನೆ ಮಾಡ್ತಾ ಇದ್ದಾಗ, ಏನು ಇವತ್ತು ಈ ತಾಲೂಕಲ್ಲಿ ನನಗೂ ಸ್ವಲ್ಪ ಇದೇ ಇಲ್ಲಿ, ನಾನು ಮುಂದೆ ಇಲ್ಲಿ ಏನು ಬೇಕಾದರೂ ರಾಜಕೀಯ ಮಾಡ್ಬೋದು ಅಂತ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಫುಲ್ಲು ರಾಜಕೀಯದಲ್ಲಿ ತೊಡಸ್ಕೊಬೇಕು ಅಂತ ತಾಲೂಕಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಾಗಲಿ, ಮಾಜಿ ಮುಖ್ಯಮಂತ್ರಿಗಳಾಗಲಿ, ಕುಮಾರಸ್ವಾಮಿಯವರಾಗಲಿ, ಅವರ ಆದೇಶ ಕೊಟ್ಟು ನೀವು ಚುನಾವಣೆಗೆ ನಿಲ್ಲು, ನಾನು ಇದ್ದೀವಿ ಅಂತ ಹೇಳಿದ್ರೆ ನಾನು ನಿಲ್ಲಕ್ಕೆ ತಯಾರಾಗಿದ್ದೀನಿ. ಎಷ್ಟನೇ ವರ್ಷದ ನಿಮ್ಮ 56ನೇ ಹುಟ್ಟುಹಬ್ಬ? 56 ವರ್ಷ ಎಲ್ಲ ನನ್ನ ತಾಲೂಕಿಂದ ಎಲ್ಲರೂ ಬಂದು, ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರು ಆದ್ದರಿಂದ ತುಂಬ ಸಂತೋಷ ಆಗಿದೆ. ನೀವು ರಾಜ್ಯ ಮಟ್ಟದ ನಾಯಕರಲ್ವ ಸರ್, ಈ ಕಡೆ ಈ ಭಾಗದಲ್ಲಿ ನಿಮ್ಮ ಸಂಘಟನೆ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ? ಅಲ್ಲ, ನಾವು ಎಲ್ಲ ಕಡೆಯೂ ಮೊನ್ನೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಪಂಚಾಯತ್ಗಳಿಗೆ. ಎಲ್ಲರಿಗೂ ಅಂತಲ್ಲ, ನನ್ನ ಕೈಲಾದಷ್ಟು, ನನಗೆ ಯಾರು ಸ್ನೇಹಿತರು ಇದ್ದರೂ ನನಗೆ ಕೈಲಾದ ಮಟ್ಟ ಸಹಾಯ ಮಾಡಿದ್ದೀನಿ. ನಗರಸಭಾ ಚಿಕ್ಕಬಳ್ಳಾಪುರದಲ್ಲಿ ನಗರಸಭೆ ಸದಸ್ಯರಿಗಾಗಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಚುನಾವಣೆಯಲ್ಲಿ JDS ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಶ್ರೀಧರ್, ಸ್ಟುಡಿಯೋ ಮಂಜು, ಚಂದ್ರಪ್ಪ, ನವೀನ್, ಬಂಡ್ಲು ಸೀನಾ, ಗೌತಮ್, ಮಠಮಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು.